ಹಾಗೂ ಈ ಸೇಂಟ್ ಮೇರಿ ಶಾಲೆಯ ಸಂಚಾಲಕರಾದ ಧರ್ಮಗುರುಗಳಿಗೆ ವಂದಿಸುತ್ತಾ ಶಾಲಾ ಮುಖ್ಯ ಶಿಕ್ಷಕರಾದ ಹಾಗೂ ನಮ್ಮ ಭಾರತ ಸೇವಾದಳ ಜಿಲ್ಲಾ ಸಮಿತಿಯ ಸದಸ್ಯರು ಹಾಗೂ ತುಂಬಾ ಕಾರ್ಯಕ್ಷಮರಾದ ನಮ್ಮ ಹೆರಡೋ ಸರ್ ಹಾಗೆ ಉಭಯ ಸಮಿತಿಯ ಮುಖ್ಯೋಪಾಧ್ಯಾಯರು ಹಾಗೂ ಮಕ್ಕಳ ಹಬ್ಬದ ಅಥವಾ ಮಕ್ಕಳ ಜನ್ಮದಿನಕ್ಕಾಗಿ ವೇದಿಕೆ ಮೇಲಿರುವಂತಹ ಉಭಯದ ಎರಡು ಶಾಲೆಯ ಮಕ್ಕಳಿಗೂ ನಾಯಕರಿಗೂ ವಂದಿಸುತ್ತಾ ಪುಟಾಣಿಗಳೇ ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನೆಹರು ತಾತ ನನ್ನ ಹುಟ್ಟುದ ಹಬ್ಬ ಅಲ್ಲ, ಇದು ಮಕ್ಕಳಿಗೊಂದು ಹುಟ್ಟು ಹಬ್ಬವನ್ನ ಅವರದೇ ಒಂದು ಆಚರಣೆ ಇರಬೇಕು ಅಂತ ಹೇಳಿದ್ರು. ಹೇಗ್ ಗೊತ್ತಾ? ಒಂದು ಮಗು ನಗ್ತಾ ನಗ್ತಾ ತನ್ನ ಮನೆಯಲ್ಲಿದ್ರೆ ಮನೆ ತುಂಬಾ ನಗು ಹೊರಡುತ್ತೆ. ಒಂದು ಹೂವು ನೋಡಿ ಹೇಗೆ, ನೆಹರು ಅವರು ಕೂಡ ಹೂವಿನ ಮೇಲೆ ತುಂಬಾ ಪ್ರೀತಿ ಇದ್ರು. ಒಂದು ಮಗು ಓಡಿ ಬಂದು ಹೂ ಕೊಟ್ಟರೆ ಅದನ್ನ ತನ್ನ ಜೇಬಿಗೆ ಹಾಕೊಳ್ತಾ ಇದ್ರು, ಮುದ್ದಿಸ್ತಾ ಇದ್ರು. ಅದೇ ತರ ತೋಟದಲ್ಲಿ ಅರಳೋ ಹೂವು ಹೇಗೆ ಮಕರಂದ ಸೂಸಿತ್ತೋ, ಅದೇ ರೀತಿಯಾಗಿ ಒಂದು ಮಗು ಮನೆಯಲ್ಲಿದ್ರೆ ಆ ಮನೆ ಎಲ್ಲ ಸಂತೋಷವಾಗುತ್ತೆ. ಶಾಲೆಗೆ ಬಂದ್ರೆ ಶಾಲೆ ಕೂಡ ಅಷ್ಟು ಲಕಲಕ ಚರಚರ ಅಂತ ಉಳಿಯುತ್ತೆ. ಎಲ್ರು ಕಣ್ಣಿದೆ ಅಲ್ವಾ? ಯಾಕೆ ಕೊಟ್ಟಿದ್ದಾನೆ ದೇವ್ರು ಅಂದ್ರೆ ಸುಂದರವಾಗಿರೋದನ್ನ ನೋಡ್ಲಿಕ್ಕೆ. ಒಳ್ಳೆ ಮಾತು ಬರುತ್ತೆ ಅಂದ್ರೆ ಸುಂದರವಾಗಿ ಎಲ್ಲರ ಜೊತೆ ಮಾತಾಡಬೇಕು, ನಾವು ಸಾಮರಸ್ಯದ ಬದುಕನ್ನ ಮಾಡಬೇಕು ಅಂತ. ನಮ್ಗೆಲ್ರು ಅಪ್ಪ ಅಮ್ಮ ಏನ್ ಹೇಳ್ತಾರೆ, ಶಾಲೆಗೆ ಹೋಗ್ಬೇಕು, ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು, ಸಮಾಜದಲ್ಲಿ ನೀನೊಬ್ಬ ನಿರ್ಮಾಣಿತನಾಗ್ಬೇಕು ಅಂತ ಹೇಳ್ತಾರೆ. ನಿಜ ಅಲ್ವಾ ಮಕ್ಕಳೇ? ಅಪ್ಪ ಅಮ್ಮನ ಹೆಗಲಿಗೆ ಹೆಗಲು ಕೊಟ್ಟು ಓಡಾಡೋರು ನೀವಿದ್ದೀರಿ. ಇವತ್ತು ಹೇಳ್ಬೇಕು, ಅಪ್ಪ ಅಮ್ಮ ನನ್ ಜನ್ಮ ಕೊಟ್ರಿ, ಶಾಲೆ ಕಳಿಸಿದ್ರಿ, ಅಕ್ಷರ ತಗೊಂಡೆ, ಶಾಲೆಯಲ್ಲಿ ಪಾಠ ಕಲಿತೆ, ಆಟ ಕಲಿತೆ, ಓಟ ಕಲಿತೆ, ಒಳ್ಳೆ ಜೀವನದ ಪಾಠ ಕಲ್ತಿದ್ದೀನಪ್ಪ ಅಂತ ಹೇಳ್ತೀರಾ ನೀವು ಮನೆಯಲ್ಲಿ ಎಲ್ರಿಗೂ? ಗುಡ್. ಇವತ್ತು ಏನ್ ಕಲಿತೀರಲ್ವಾ, ಈ ಸಂತೋಷವನ್ನ ನಿಮ್ ಮನೆಗೆ ಹೋಗಿ ಹಂಚ್ಕೊಳ್ಬೇಕು. ಇವತ್ತು ನಮ್ಮ ಶಾಲೆ ಟೀಚರ್ಸ್ ಎಲ್ಲ ಸೇರ್ಕೊಂಡು ನಮ್ಮದೊಂದು ಹಬ್ಬ ಆಚರಿಸಿದ್ರು. ನಿಜ ಅಲ್ವಾ ಮಕ್ಳೇ? ಟೀಚರ್ಸ್ ಇದ್ದಾಗ ನೀವೆಲ್ಲರೂ ಕೂಡ ಶಿಕ್ಷಕರಿಗೆ ಒಂದು ಹಬ್ಬ ಹಾಕಿದ್ರಿ, ಅದೇ ತರ ಅವ್ರು ಕೂಡ ನಿಮ್ಗೊಂದು ಹಾಕಿದ್ದಾರೆ. ಒಂದ್ ತಿಳ್ಕೊಳ್ಬೇಕು, ಏನ್ ಗೊತ್ತಾ, ನಾವು ಇರುವಷ್ಟು ದಿನವೂ ಕೂಡ ಎಲ್ಲವೂ ಸಂತೋಷವನ್ನ ಎರವಲು ಕೊಟ್ಟು ಹೋಗ್ಬೇಕು ಅಂತ. ಎಲ್ರಿಗೂ ಕೈ ಇದೆ ಅಲ್ವಾ? ದೇವ್ರು ಕೊಟ್ಟಿರೋ ಕೈ ಎದಕ್ಕೆ? ಧರ್ಮಗುರುಗಳು ಹೇಳಿದ್ರು, ನಿಮ್ಗೆಲ್ಲರಲ್ಲಿ ಬಹುಮಾನವನ್ನು ಕೊಡುವಾಗ ಅಷ್ಟು ಮುಖದಲ್ಲಿ ನಗು ನಿತ್ರ ಕೊಟ್ಟರು. ಆ ಪ್ರೀತಿಯನ್ನ ನೀವು ಕೂಡ ಮುಂದೊಂದಿನ ಸಮಾಜದ ಸುಧಾರಕರಾಗಿ ಬದುಕಿನಲ್ಲಿ ಸಾರ್ಥಕತೆ ಪಡೆದು ಕೊಡುವಂತವರಾಗಬೇಕು. ಈಗೆಲ್ಲ ಪಡ್ಕೊಳ್ತೇವಲ್ವ ನಾವು, ನಮ್ದು ಅದು ಬೇಕು ಇದು ಬೇಕು. ಅಮ್ಮ ಅಡಿಗೆ ಸರಿ ಇಲ್ಲ, ಸರ್ ನನಗೆ ಈ ಪಾಠ ಸರಿ ಆಗ್ಲಿಲ್ಲ, ನಾನು ಆಟ ಆಡ್ಬೇಕು, ಹೊರಗೆ ಹೋಗ್ಬೇಕು, ಅಯ್ಯೋ ಹೊಸ ಬಟ್ಟೆ ಬೇಕಿತ್ತು ನನಗೆ ಇವತ್ತು ಶಾಲೆಗೆ ಹೋಗ್ಲಿಕ್ಕೆ ಅಂತ ಹಠ ಮಾಡಿರೋದಿಲ್ವ ನೀವು? ನೋಡಿ ಇವತ್ತು ಯೂನಿಫಾರ್ಮ್ ಇಲ್ಲ, ಅಂದ ಚಂದದ ನಿಮ್ಮ ನಿಮ್ಮದಾದಂತಹ ಉಡುಪುಗಳಲ್ಲಿ ಬಂದಿದ್ರಿ, ಎಷ್ಟು ಸೊಬಗಲ್ಲ ಮಕ್ಕಳೇ. ನಿಮ್ಮೆಲ್ರಿಗೂ ಒಂದು ಜೋರಾದ ಚಪ್ಪಳೆ ನಿಮ್ಮ ಈ ಉಡುಪಿಗೆ. ಗಟ್ಟಿ ಜನ ಅಲ್ವಾ? ನಿಜ ಮಕ್ಕಳೇ, ನಮ್ಗಂದ್ರು ವಿಶ್ವದಲ್ಲೇ ನವೆಂಬರ್ 20ರಲ್ಲಿ ಭಾರತದಲ್ಲಿ ಮಾತ್ರ ನವೆಂಬರ್ 14ರಲ್ಲಿ ನಾವು ಮಕ್ಕಳ ದಿನಾಚರಣೆ ಆಚರಿಸ್ತೇವೆ ಅಂತ. ನಮ್ಮ ಮಕ್ಕಳು ಸಿದ್ಧರಾದ್ರೆ ಏನೆಲ್ಲ ಸಾಧಿಸ್ಬೋದು ಅನ್ನೋದು ನಿಮ್ಮಲ್ಲಿದೆ ಅಂತ ಹೇಳ್ತಾ ನನಗೊಂದು ಅವಕಾಶ ಮಾಡ್ಲಿಕ್ಕೆ ಅತಿಥಿಯಾಗಿ ಕರೆದಿದ್ದೀರಿ, ಬಂದಿದ್ದೇನೆ, ನಿಮ್ ಮುಂದೆ ನಿಂತಿದ್ದೀನಿ. ನಾನು ಕೂಡ ನಿಮ್ ತರ ಚಿಕ್ಕವನಿದ್ದಾಗ ಅಲ್ಲಿ ಕುಳಿತುಕೊಂಡೇ ಬಂದಿರೋದು ಮಕ್ಕಳೇ. ನಿಜ ಅಲ್ವಾ? ಟೀಚರ್ ಪೆಟ್ಟಾಗ್ತಾರೆ ಅಂದ್ರೆ ಅಯ್ಯೋ ನನ್ಗೆ ಯಾಕ್ರಿ ಹೊಡಿತೀರಾ ಅಂತ ಕೇಳೋದಲ್ಲ, ಅವರು ನಮ್ಮ ತಪ್ಪನ್ನ ತಿದ್ದಿದ್ದಾರೆ ಅಂತ ಸ್ವೀಕರಿಸಬೇಕು ಮಕ್ಕಳೇ. ಎಲ್ರಿಗೂ ನಮ್ರ ವಿನಮ್ರವಾದ ಪ್ರೀತಿಯನ್ನ ಎಲ್ರಿಗೂ ಕೊಡಿ ಅಂತ ಹೇಳ್ತಾ ನನ್ನ ವೇದಿಕೆಯಲ್ಲಿರುವಂತ ಎಲ್ರಿಗೂ ವಂದಿಸಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಕನಸು ನನಸಾಗಲಿ ಮಕ್ಕಳೇ. ಕನಸಿದೆ ಅಲ್ವಾ ಎಲ್ರಿಗೂ? ಸುಭದ್ರ ಭಾರತ ನಿರ್ಮಾಣಕ್ಕೆ ನಿಮ್ಮೆಲ್ಲರ ಕನಸು ನನಸಾಗಲಿ ಅಂತ ಹಾರೈಸ್ತಾ ಎಲ್ರಿಗೂ ಜೈ ಹಿಂದ್, ಧನ್ಯವಾದಗಳು.